ನಂದು ಸುರಾಜ್ ಒಂದು 7 ವರ್ಷದ ಜರ್ನಿ ಇದೆ. ನಮ್ಮ ಸ್ಟೋರಿನ ಇಟ್ಕೊಂಡು ಹಲವಾರು ಪ್ರೊಡ್ಯೂಸರ್ಗೆ ನಾವು ಫಿಕ್ಸ್ ಮಾಡಿದ್ವಿ ಸ್ಟೋರಿನ. ಆದ್ರೆ ಜೈರಾಮ್ ಸರ್ ರಿಸೀವ್ ಮಾಡಿರೋದಷ್ಟು ಯಾರು ರಿಸೀವ್ ಮಾಡಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. ಆಮೇಲೆ ನಮ್ಮ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡ್ಬೇಕಂದ್ರೆ ಅಜಯ್ ಕುಲಕರ್ಣಿ ಇಸ್ ನಾಟ್ ಹಿಯರ್ ಟುಡೇ. ಈಸ್ ಇನ್ ಪ್ರಾಗ್ ಶೂಟಿಂಗ್ ಫಿಲ್ಮ್. ಬ್ಯೂಟಿಫುಲ್ ವಿಶುವಲ್ಸ್, ಎಲ್ಲರೂ ಒಪ್ಕೊಂತೀರಲ್ಲ? ಹೇಗನ್ಸ್ತು ವಿಶುವಲ್ಸ್? ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಡ್ ಮ್ಯೂಸಿಕ್, ನಕುಲ್ ಅಭ್ಯರ್ಗನ್ ಹ್ಯಾಸ್ ಡನ್ ಅನ್ ಅಮೇಜಿಂಗ್ ಜಾಬ್. ಬ್ಯೂಟಿಫುಲ್ ಮ್ಯೂಸಿಕ್ ಫಾರ್ ದ ಟೀಸರ್ ಅಂಡ್ ಎಕ್ಸ್ಪೆಕ್ಟೆಡ್ ಮೋರ್ ಫ್ರಮ್ ಯು. ಅಂಡ್ ನಮ್ಮ ಟೀಮ್ ಎಲ್ಲ ಉಲ್ಲಾಸ್ ಹೈದೂರ್ ಆಗಿರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮ ಸೇಫ್ ಹಾಕೊಟ್ಟಿದ್ದಾರೆ. ಹಾಗೆ ನಮ್ಮ ಯಾರು ಹೆಸರು ಎತ್ತಿಲ್ಲ ಅಂದ್ರೆ ಅನ್ಯತ ಬಾಸ್ಬೇಡಿ. ಹಾಗೆ ಋಷಿಕ ನಾಯಕ್ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಗಿದ್ದ, ನನಗೆ ಅವರಿಂದ ತುಂಬಾ ಕಲಿಯೋ ಸಿಕ್ಕಿದೆ. ಹಾಗೆ ಶೈನ್ ಶೆಟ್ಟಿ, ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು, ಥ್ಯಾಂಕ್ ಯು ಬ್ರದರ್. ಅಂಡ್ 22ನೇ ತಾರೀಕು ಮರ್ಯಾದೆ ಪ್ರಶ್ನೆ ರಿಲೀಸ್ ಆಗ್ತಿದೆ, ಎಲ್ಲರೂ ಹೋಗಿ ಥಿಯೇಟರ್ ನೋಡಿ. ಆಮೇಲೆ ನಮ್ಮ ಹರೀಶ್ ಪಿ ಆರ್ ಅವರು, ಥ್ಯಾಂಕ್ ಯು ಸರ್ ಸಪೋರ್ಟ್ ನಮಗೆ ಪ್ರೀತಿ ತಂದದ್ದು ಹೀಗೆ ಇರಲಿ ಅಂತ ಹೇಳ್ಕೊಡ್ತೀನಿ. ಹಾಗೆ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿರುವ ಶಿವಾನಂದ ಶೆಟ್ಟಿ ಸರ್ ಆಗಿರ್ಬೋದು, ಸ್ಟೋರಿ ಪ್ರೀತಿಯಿಂದಲೂ ನಮ್ಗೆ ತುಂಬಾ ಸಲಹೆಗಳನ್ನ ಕೊಟ್ಕೊಂಡು ಬಂದಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ನಾನು ರಂಗನಾಥ್ ಅವರನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ನನಗೆ ಅವರಿಂದ ತುಂಬಾ ಕಲ್ತಿದ್ದೀನಿ, ತಾಳ್ಮೆ ಆಗಿರ್ಬೋದು. ಹಾಗೆ ಎಷ್ಟು ಡೆಡಿಕೇಟೆಡ್ ಆಗಿ ನಾವೊಂದು ಕತೆ ಸಿಕ್ಕಾಗ ನಾವು ಎಷ್ಟು ಅವರಿಗೆ ಒಂದು ಕ್ಯಾರೆಕ್ಟರ್ ತುಂಬಬಹುದು ಅಂತ ನಾನು ಅವರಿಂದ ಕಲ್ತಿದ್ದೀನಿ. ಹಾಗೆ ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಟೀಸರ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ಶೇರ್ ಮಾಡಿ, ಕಮೆಂಟ್ ಹಾಕಿ, ಲೈಕ್ ಹಾಕಿ, ತುಂಬಾ ಮುಖ್ಯ.